ನಿಯತಂ ಕುರು ಕರ್ಮ ತ್ವಂ ಕರ್ಮ ಜ್ಯಾಯೋ ಹ್ಯ ಕರ್ಮಣಃ ಶರೀರ ಯಾತ್ರಾಪಿ ಚ ತೇ ನ ಪ್ರಸಿದ್ಧ್ಯೇದ ಕರ್ಮಣಃ ನಿಯತಂ ಕುರು ಕರ್ಮ ತ್ವಂ ಕರ್ಮ ತ್ವಂ ಮ ಮೇಲೆ ಆಘಾತ ಗಮನಿಸಬೇಕು, ಮುಂದೆ ತ್ವ ಸಂಯುಕ್ತಾಕ್ಷರ ಬಂದ ಕಾರಣ ಕರ್ಮ ತ್ವಂ. ಈ ಚರಣದಲ್ಲಿ ನೋಡಿ ಎರಡು ಜಾಗದಲ್ಲಿ ಅನುಸ್ವಾರ ಬಂದಿದೆ, ನಿಯತಂ ತ ನಂತರ ಮತ್ತೆ ತ್ವಂ ಅಲ್ಲಿ ತ್ವ ನಂತರ ಅನುಸ್ವಾರ, ಎರಡು ಅನುಸ್ವಾರಗಳ ಉಚ್ಚಾರಣೆ ಅನುನಾಸಿಕ ಗ ರೀತಿ ಬರ್ತಾ ಇದೆ. ಯಾಕಂದ್ರೆ ಮುಂದಿನ ಶಬ್ದ ಕ ವರ್ಗದ ವ್ಯಂಜನದಿಂದ ಕದಿಂದನೇ ಶುರುವಾಗ್ತಾ ಇದೆ. ನಿಯತಂ ಕುರು ಕರ್ಮ ತ್ವಂ ಕರ್ಮ ಜ್ಯಾಯೋ, ಇಲ್ಲಿ ಮ ಮೇಲೆ ಆಘಾತ ಗಮನಿಸಬೇಕು. ಕರ್ಮ ಜ್ಯಾಯೋ ಯ ಕರ್ಮಣಃ, ಇಲ್ಲಿ ಹ ಮತ್ತು ಯ ಕೂಡಿ ಸಂಯುಕ್ತಾಕ್ಷರ ಆಗಿದೆ. ಯ ಕರ್ಮಣಃ ಶರೀರ ಯಾತ್ರಾಪಿ ಚ ತೇ, ಶರೀರ ಯಾತ್ರಾ ಇಲ್ಲಿ ಯಾತ್ರ ಎರಡೂ ಸಹ ದೀರ್ಘ ಬರಬೇಕು. ಪಿಚತೆ ಚರಣದ ಕೊನೆಯಲ್ಲಿ ಇದ್ದ ತೇ ಸಹ ದೀರ್ಘ ಬರಬೇಕು. ಶರೀರ ಯಾತ್ರಾ ಪಿಚತೆ ನ ಪ್ರಸಿದ್ಧ್ಯೇ, ಇಲ್ಲಿ ನ ಮೇಲೆ ಆಘಾತ, ಮುಂದೆ ಪ್ರ ಸಂಯುಕ್ತಾಕ್ಷರ ಇದ್ದ ಕಾರಣ ನ ಪ್ರಸಿದ್ಧ್ಯೇದ ಕರ್ಮಣಃ. ಪೂರ್ತಿ ಶ್ಲೋಕ. ನಿಯತಂ ಕುರು ಕರ್ಮ ತ್ವಂ ಕರ್ಮ ಜ್ಯಾಯೋ ಹ್ಯ ಕರ್ಮಣಃ ಶರೀರ ಯಾತ್ರಾಪಿ ಚ ತೇ ನ ಪ್ರಸಿದ್ಧ್ಯೇದ ಕರ್ಮಣಃ.